ರಾಗಿ ರೊಟ್ಟಿ ತಯಾರಿಸುವ ವಿಧಾನ. ಬೇಕಾದ ಸಾಮಗ್ರಿಗಳು: ರಾಗಿ ಹಿಟ್ಟು, ನೀರು, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಪಾತ್ರೆಯಲ್ಲಿ 1 ಲೀಟರ್ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕುದಿಸಿ. ಕುದಿಸಿದ ನೀರಿಗೆ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿ. ಈ ಹಿಟ್ಟನ್ನು 1 ತಟ್ಟೆಗೆ ಹಾಕಿ ಕೈಯಲ್ಲಿ ಮೃದುವಾಗುವವರೆಗೆ ಚೆನ್ನಾಗಿ ನಾದಿ. ರೊಟ್ಟಿ ತಯಾರಿಸುವ ವಿಧಾನ: ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ರೊಟ್ಟಿ ತಯಾರಿಸುವ ಯಂತ್ರದಲ್ಲಿ ಇರಿಸಿ. ಸೈಡ್ ಫ್ಲಾಟ್ನರ್ನಿಂದ ಹಿಟ್ಟನ್ನು ಒತ್ತಿ. ಯಂತ್ರದ ಬೇಸ್ನಲ್ಲಿರುವ ಪ್ಲಾಸ್ಟಿಕ್ ಹಾಳೆಗೆ ಎಣ್ಣೆಯನ್ನು ಸವರಿ. ಈ ಹಿಟ್ಟನ್ನು ರೋಲರ್ ಮೇಲೆ ಇಟ್ಟು ಕೈಯಿಂದ ಹ್ಯಾಂಡಲ್ಗಳನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ. ಕಾಲಿನಿಂದ ಪೆಡಲನ್ನು ನಿಧಾನವಾಗಿ ಒತ್ತಿ. ರೋಲರ್ ತಾನಾಗಿಯೇ ಕೆಳಗೆ ಹೋಗುತ್ತದೆ. ರೊಟ್ಟಿಯು ವೃತ್ತಾಕಾರವಾಗುವವರೆಗೂ ಒತ್ತಿ. ನಂತರ ಪ್ಲಾಸ್ಟಿಕ್ ಹಾಳೆಯಿಂದ ತೆಗೆಯಿರಿ. ರೊಟ್ಟಿಯನ್ನು ಕಾಯಿಸುವ ವಿಧಾನ: ಕಾವಲಿಯನ್ನು ಬಿಸಿ ಮಾಡಿ ತಯಾರಿಸಿದ ರೊಟ್ಟಿಯನ್ನು 20-30 ಸೆಕೆಂಡ್ವರೆಗೂ ಎರಡೂ ಬದಿ ಕಾಯಿಸಿ ತೆಗೆಯಿರಿ.